ಅಮೃತ ನಾನೇ ಅವನಿಗೆ ಏನಾದರೂ ಮಾಡಿರುವನೋ ಅಥವಾ ಅವನೇ ಮಾಡಿಕೊಂಡಿರುವನೋ ನಿನ್ನ ಪ್ರಸ್ತ ಕಾರ್ಯದ ಈ ಪವಿತ್ರ ಗಳಿಗೆಯಲ್ಲಿ ಆ ಪ್ರಸ್ತಗಳೆಲ್ಲ ಯಾಕೆ ಬೇಕು ನೋಡು ಅಮೃತ ನಿನ್ನ ಮೊದಲ ರಾತ್ರಿಯ ಈ ಮೊದಲ ದಿನದಲ್ಲಿ ನನಗೆ ನಿನ್ನ ಗಂಡನ ಸ್ಥಾನವನ್ನು ಸಂಪೂರ್ಣವಾಗಿ ಕೊಟ್ಟು ನಿನ್ನ ಮನಸ್ಸಿನ ದೇಹವನ್ನು ನನಗೆ ಅರ್ಪಿಸಿ ನನ್ನ ಮನಸ್ಸನ್ನು ಸಂತೋಷಪಡಿಸಿ ಕಳಿಸಿ ನಿನ್ನ ಜೀವನ ಪರ್ಯಂತ ನಾನು ನಿನ್ನ ತಂಟೆಗೆ ಬರುವುದಿಲ್ಲ ಲೋ ಪಾಪಿ ನಡು ನನ್ನ ಪ್ರಾಣವೋ ದೃಢನ ಶೀಲ ಮಾತ್ರ ಯಾರಿಗೂ ಒಪ್ಪಿಸೋದಿಲ್ಲ ಅಮೃತ ನಿನ್ನಂತೆ ಆಟ ಮಾಡಿ ನಿನ್ನ ತಂಗಿಯು ಕೂಡ ಪ್ರಾಣಹರಣ ಮಾಡಿಕೊಂಡಳು ಅಂದ್ರೆ ಅಂದ್ರೆ ನನ್ನ ತಂಗಿ ನಾನು ಕೊಂದಿರೋ ಕೊಲೆಪಾತಕ ನೀನೇನಾ ಮಾತೆ ಹೇಳು ನನ್ನ ಆನೆತನ ನಾ ಏನ ಮಾಡ್ದೆ ಅಮೃತ ನಾವು ಪ್ರಾಮೇಶಿ ಮದುವೆ ಮನೆಯಲ್ಲಿ ಹೇಳ್ತಾ ಇರೋದಿದ್ದು ನಿಜ ಅನಿಸುತ್ತ ಅನಿಸ್ತಾ ಇದೆ ಹೌದು ಅವನು ನಿರಪರಾಧಿನೇ ಇರ್ತಾನೆ ನೀನೆ ಮಾಡ ಅಮೃತ ಬೈರಾಗಿ ಜಂಗಮ ಜೋಗಿಯರು ಕೂಡ ಆಸೆಪಟ್ಟು ಮೋಹಿಸುವಂತಿರುವ ಈ ನಿಮ್ಮ ಸೌಂದರ್ಯ ರಾಶಿಯನ್ನ ಸವಿಯಲಿ ಕಾವಿರಾರ ರೀತಿಯ ಕೆಲಸವನ್ನು ಮಾಡಿದೆ ನಿಮ್ಮ ಅಣ್ಣನ ಹೆಸರಿನಲ್ಲಿರುವ ನಿಮ್ಮ ಸೊತ್ತುಗಳನ್ನು ಒಳಗೊಳ್ಳಲಿಕ್ಕಾಗಿಯೇ ನಾನು ಈ ಕುತಂತ್ರಗಳನ್ನು ನಡೆಸಿಬಿಟ್ಟೆ ಬಾ ಅಮೃತ ನಿನ್ನ ಕೆಂದುಟಿಯ ಮುತ್ತಿಗಾಗಿ ಕಾತರಿಸಿ ಕಾತರಿಸಿ ಬಂದಿರುವ ನನ್ನನ್ನ ಓಡೋಡಿ ಬಂದು ಮನಸಾರೆ ಹಪ್ಪಿ ಮುತ್ತಿಟ್ಟು ಮುದ್ದಾಡಿ ನನ್ನ ಮನದ ಆಸೆಯನ್ನು ಈಡೇರಿಸು ರಸ್ತೆಯಲ್ಲಿ ಅತ್ಯಾಚಾರ ಮಾಡೋದಕ್ಕೆ ಬಂದಾಗ ನಿನ್ನ ಆಶ್ರಮ ಬಿಟ್ಟಿದ್ದೆ ದೊಡ್ಡ ತಪ್ಪಾಯ್ತು ನೀ ಭೂಮಿ ತಾಯಿಯ ಮಡಿಲಲ್ಲಿ ಈ ರೀತಿ ಈಯಾಳಿಸದೆ ಮೇಳೈಸಿ ಬಾ ನನ್ನ ತೋಳ್ತಕ್ಕೆಗೆ ನೋಡುವಂತ ಹಠ ಮಾಡಬೇಡ ಮನಸಾರ ಒಪ್ಪಿ ಓಡೋಡಿ ಬಂದು ನನ್ನ ಆಸೆಯನ್ನು ಈಡೇರಿಸು ಬಾಡ್ರೆ ಪಶುವೋಪಾದಿಯಲ್ಲಿ ನಿನ್ನನ್ನು ಬಲತ್ಕಾರ ಮಾಡಿಬಿಡ್ತೇನೆ ನನ್ನ ಶೀಲ ಏನಾದ್ರೂ ಹೋಗುತ್ತೆ ಅಂದ್ರೆ ಚಂಡಿ ಆಗೋದಕ್ಕೂ ಸೈ ಚಾಮುಂಡಿ ಆಗೋದಕ್ಕೂ ಸೈ ಅಮೃತ ಅಮೃತ ನಿಲ್ಲು ಅಮೃತ ನಿಲ್ಲು ನೀನೆಲ್ಲ ಹೋದರೂ ನಿನ್ನ ಬೆಂಬತ್ತಿ ಬಂದು ನನ್ನ ಬಯಕೆಯನ್ನು ಈಡೇರಿಸಿಕೊಳ್ಳುತ್ತೇನೆ ಅಮೃತ ಅಮೃತ ಚಲ್ಲ ಪಿಲ್ಲೆ ಆಗಿದೆ ತಲೆಗೆ ಮುಡುಗಿದ್ದ ಹೂ ಎಲ್ಲ ಚಿಲ್ಲ ಪಿಲ್ಲೆ ಆಗಿದೆ ಏನಾಯ್ತು ಅಮೃತ ಇದೇ ಅಮೃತ ಅಂದ್ರೆ ಇದನ್ನೆಲ್ಲ ನೋಡ್ತಾ ಇದ್ರೆ ಇಲ್ಲೇನೋ ನಡೀಬಾರ್ದಂತ ಘಟನೆ ನಡೆದಿದೆ ಎಷ್ಟು ದಿನದಿಂದ ಕೈಕೊಂಡಿದ್ದೆ ನನಗೆ ಈ ರೀತಿ ಮೋಸ ಮಾಡ್ಬೇಕು ನೀನು ಈ ರೀತಿ ಮಾಡಿದ್ರು ಸರಿಯೇ ನೀನ್ ಎಲ್ಲೇ ಇದ್ರು ಸರಿಯೇ ನಿನ್ನ ಹುಡುಕಿ ನಿನ್ನ ರುಂಡ ಬುಂಡಗಳನ್ನು ಕೊಚ್ಚಿ ನನ್ನ ಆಸನ ಇಳಿಸ್ಕೋತೀನಿ ತಳೆದ ಕೋಪವೋ ಇದು ವಿರಸ ತಂದ ಶಾಪವೋ ಯಾರು ಗೈದ ಪಾಪವೋ ಯಾರು ಬರುವ ಪರಿತಾಪವೋ ವಿಧಿಯು ತಳೆದ ಕೋಪವೋ ಇದು ವಿರಸ ತಂದ ಶಾಪವೋ ಯಾರು ಗೈ
ಮಾಡಿದ ಪಾಪವೋ ಯಾರು ಬರುವ ಪರಿತಾಪವೋ ಪರಿತಾಪವೋ ಸಾರದಾ ಸದ್ಯ ದೇವರ ಕೃಪಾ ಕಟಾಕ್ಷದಿಂದ ನಮ್ಮ ಕೃಷ್ಣಂಗೆ ಪಾಲಿನಲ್ಲಿ ಕೆಲಸ ಮಾಡೋದು ನಮ್ಮ ಅಮೃತಿಗೆ ಒಳ್ಳೆ ಗಂಡ ಅದು ಪೊಲೀಸ್ ಇನ್ಸ್ಪೆಕ್ಟರ್ ಎಂಟಿ ಸರ್ ನಮಗೆ ಇಷ್ಟೊಂದು ಅದೃಷ್ಟ ಬರ್ತದೆ ಅಂತ ನಾನು ಕನಸು ಮನಸ್ಸಿನಲ್ಲೂ ಸಹ ಕಂಡಿರಲಿಲ್ಲ ಹೌದು ರೀ ಅದೃಷ್ಟ ಅನ್ನೋದು ತಾನಾಗೆ ಬಂದು ತಾನಾಗೆ ಮಂಗ್ಮಯವಾಗತ್ತೆ ಆದರೆ ಹೋಗಿ ಬಂದು ನಡುವೆ ಒಂದು ಇದೆಯಲ್ಲ ಸೂಕ್ಷ್ಮ ಅಂತ ಆ ಸೂಕ್ಷ್ಮನ ಅರ್ಥ ಮಾಡಿಕೊಂಡ್ರೆ ನಮ್ಮ ಜೀವನ ಬಾಳು ಬಂಗಾರ ಆಗುತ್ತೆ ಅಕಸ್ಮಾತ್ ಅದೇನಾದರೂ ಮರೆತ್ರೆ ಅಂದರೆ ಮುಳ್ಳಿನ ಹಾಸಿಗೆ ಆಗಿರುತ್ತೆ ಅದನ್ನೆಲ್ಲ ಅರ್ತು ಜೀವನ ನಮಗೆ ಪೂರ್ಣ ಪ್ರಮಾಣದಲ್ಲಿ ಸಂತೃಪ್ತಿ ಸಿಗಬೇಕು ಅಂದರೆ ನಾವು ಯಾವ ರೀತಿ ನಡಿಬೇಕು ಹೇಗೆಲ್ಲ ಇರಬೇಕು ಇದನ್ನು ನಾನೇ ಹೇಳ್ಕೊಡ್ಬೇಕಾ ರೀ ನಾ ಮಾಡೋ ಕೆಲಸನ ನಾ ಮಾಡೋ ಕಾರ್ಯನ ಯಾವ್ಯಾವ ಟೈಮ್ಗೆ ಏನೇನು ಮಾಡಬೇಕು ಅದನ್ನು ಮಾಡಿಕೊಂಡು ಅರೇ ರಾಮ ಅರೇ ಕೃಷ್ಣ ಅಂತ ತಾವಾಗೆ ಇದ್ಬಿಡೋದೇ ನಮ್ಮ ಕೆಲಸ ಆಮೇಲೆ ನೀವೇ ಹೇಳಿ ಹೋಗಿ ಅಂದರೆ ನಂಗೆ ತುಂಬ ನಾಚಿಕೆ ಆಗ್ತಾ ಇದೆ ಈ ನಾಚಿಕೆನ ಬದಿಗಿತ್ತು ಈ ನಲ್ಲ ನಮ್ಮ ನದಾಸೆಯನ್ನು ಈಡೇರಿಸಿದ್ರೆ ನಮ್ಮ ಬಾಳು ಬಂಗಾರವಾಗುತ್ತದೆ ಅಲ್ವೇನೆ ಸರ್ ಹೌದು ರೀ ನೀವು ಹೇಳ ಮಾತು ನಿಜನೇ ಮಂದಿ
ಯಾರು ಬನ್ನಿ ಒಳಗಡೆ. ಏನ ಕಥೆ ಇಷ್ಟೇ ಏನು ಅಂತ ಹೇಳಿ, ಸಂತೋಷವಾಗಿದ್ದ ನನ್ನ ಸಂಸಾರ ನುಚ್ಚು ನೂರ ಆಗೋಯ್ತು. ನೋಡು ಗಗ, ನೀನ್ ಮಾತಾಡ್ತಾ ಇದ್ದು ನಮ್ಗೆ ಸ್ವಲ್ಪ ಅರ್ಥ ಆಗ್ತಾ ಇಲ್ಲ. ಅದೇನಂತ ಬಿಡಿಸಿ ಹೇಳಿದ್ರೆ ತಾನೇ ನಮ್ಗೆ ಅರ್ಥ ಆಗೋದು. ನೋಡೋರ್ ಕಣ್ಣಿಗೆ ನಿನ್ ಗಂಡ ಶ್ರೀರಾಮಚಂದ್ರ, ಆದ್ರೆ ಮಾಡೋದು ಅಧರ್ಮದ ಕೆಲಸ. ನಾನೇ ಮಾಡಿದ್ದೆ. ಹಾಗೆಲ್ಲ ಮಾತಾಡ್ಬೇಡ. ನನ್ನ ಗಂಡ ಈ ಊರಿಗೆ ನ್ಯಾಯ ನೀತಿ ಧರ್ಮನಾಗೆ ನಡ್ಕೊಂಡಿದ್ದಾರೆ. ಯಾವತ್ತು ಅನ್ಯಾಯ ದಾರಿಲಿ ನಡ್ಕೊಂಡಿಲ್ಲ. ಅನ್ಯಾಯದ ದಾರಿಲಿ ನಡೀತಾ ಇಲ್ಲ, ನಾನ್ ಮಾತ್ರ ನಡೀತಾ ಇದ್ದೀನ. ಏನಪ್ಪ ನಾವ್ ಏನೆಲ್ಲ ತಪ್ಪ ಮಾಡಿದೀವಿ ಅಂತ ಈ ರೀತಿ ಮಾತಾಡ್ತಾ ಇದೀಯ? ಅಯ್ಯೋ, ಆ ವಿಷಯನ ನನ್ ಏನು ಅಂತ ಹೇಳಿ. ಒಡ್ದೋದ್ ಹಾಲನ್ನ ಯಾರಾದ್ರೂ ಕುಡಿಲು ಬಯಸ್ತಾರ? ಒಡ್ದೋದ್ ಕನ್ನಡಿಲಿ ಯಾರಾದ್ರೂ ಮುಖ ನೋಡ್ಕೊಳಕ್ ಇಷ್ಟಪಡ್ತಾರ? ಒಡ್ದೋದ್ ಬಡ್ಕೆಲಿ ಬಳಸೋದಕ್ ಇಷ್ಟಪಡ್ತಾರ? ಅದೇ ರೀತಿ ನಿಮ್ಮ ತಂಗಿ, ನಿಮ್ಮ ತಂಗಿ ಅಮೃತ ಅಮೃತ ನಡ್ತೆ ಗಿಟ್ಟವಳು. ಗಗನ್ ನೋಡು, ನಮ್ಮನ್ನ ಬೇಕಾದ್ರೆ ಏನಾದ್ರು ಅದನ್ನ ತಡ್ಕೊಳ್ಳೋ ಸತ್ಯ ದೇವ್ರು ನಮಗ್ ಕೊಟ್ಟವನೆ. ಆದ್ರೆ ಆದ್ರೆ ನನ್ನ ತಂಗಿನ ಈ ತರ ಅಸಭ್ಯವಾದ ಮಾತುಗಳಿಂದ ಆಡಿದ್ರೆ ನೀವು ಒಳ್ಳೆ ವಂಶಿಕರು, ನಿಮ್ಮ ನಿಮ್ಮ ಮನೆಯಿಂದ ಹೆಂಡ್ತಂದ್ರೆ ಪತಿವ್ರತೆ ಆಗಿರ್ತಾರೆ ಅಂತ ನಿಮ್ಮ ತಂಗಿ ನಾಲ್ಕು ಕೈ ಹಿಡಿದೆ. ಆದ್ರೆ ಆದ್ರೆ ಅವಳು ಮಾಡಿದ್ದು ಪ್ರಥಮ ರಾತ್ರಿಯಲ್ಲೇ ಯಾರ ಜೊತೆನೋ ಓಡಿ ಹೋಗೋದು. ಇಲ್ಲ, ನಾನ್ ನಂಬೋದಿಲ್ಲ. ನನ್ನ ತಂಗಿ ಇಂತ ನೀಚ ಕೆಲಸ ಮಾಡೋಳಲ್ಲ. ಇದೆಲ್ಲ ಬರೀ ನಿನ್ ಕೆಟ್ಟ. ಹೌದು ಗಗ, ಹೌದು ಅಮೃತ ತನೇ ಜೈನು ನಾನ ಅಲ್ಲ. ಅದೇನೇ ಹೇಳ್ದಲ್ಲ ಓಡೋದ್ಲು ಅಂತ, ಆತರ ಓಡೋದಾಗಿದ್ರೆ ಮದಕ್ಕಿಂತ ಮುಂಚೆನೆ ಓಡೋಗ್ತಿದ್ಲು. ನೋಡು ನನ್ನ ನಾತಿ ಗಂಡ ತಾನ ಸುಮ್ಮನೆ ಇದ್ದೀನಿ. ಈ ಮಾತನ್ನ ಬೇರೆ ಯಾರಾದ್ರೂ ಮಾತಾಡಿದ್ರೆ ಪರಿಣಾಮ ನೆಟ್ ಗೆದ್ದಿರ್ಲಿಲ್ಲ. ನೋಡಿ, ನಾನು ಹುಚ್ಚುಚ್ಚದ್ನಾಗಿ ಮಾತಾಡ್ತಾ ಇಲ್ಲ, ನೀವು ತಪ್ಪಾಗಿ ತಿಳ್ಕೊಂಡು ಏನ ಮಾತಾಡ್ತಾ ಇದ್ರೆ. ನಿಜ ಸಂಗತಿನ ನಿಮ್ ಮುಂದೆ ಹೇಳ್ಬೇಕು ಅಂತ ಬಂದ್ರೆ ಸಂತೋಷವಾಗಿ ನಗ್ನಾಗ್ತಾ ಇದ್ದ ಸಂಸಾರದಲ್ಲಿ ಆ ದಿನ ಆಗ್ತರ್ತೀನಿ ಅಂತ ಕೋಣೆಗೆ ಹೋದವಳು. ನಾನು ಅಷ್ಟರಲ್ಲಿ ಬಾತ್ರೂಮ್ ಹೋಗಿ ಕೈಕಾಲು ಮುಖ ತೊಳ್ಕೊ ಬರೋಣ ಅಂತ ವಾಪಸ್ ಬರ್ಬೇಕಾದ್ರೆ ಏನೋ ತಲೆ ತಿರುಗಿ ದನ ತಬ್ಬಿದ್ದೆ. ಮತ್ತೆ ಎಚ್ಚರಾಗಷ್ಟರಲ್ಲಿ ಮನೆಯಲ್ಲೆಲ್ಲ ಚೆಲ್ಲ ಪಿಲ್ಲಿ ಆಗಿತ್ತು. ಆ ಕ್ಷಣದಲ್ಲಿ ಅಮೃತ ಅಲ್ಲಿರಲಿಲ್ಲ. ಏನು ನೋಡಪ್ಪ, ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡ್ಬೇಕಾದದ್ದು ನಮ್ಮ ಕರ್ತವ್ಯ. ಹಾಗಾದ್ರೆ ನನ್ ತಂಗಿ ನಾನ್ ಕಂಡಿದ್ರೆ ತಾನೆ ಅದೇ ಅಮೃತ ಓಡೋದ್ಲು ಅಂತ ನಗ್ನಗ್ನ ಮಾತಾಡಿ ಸಂತೋಷದ ಮುದ್ದಂತ ಮಾತುಗಳನ್ನಾಡಿ ಹಾಲ್ ತರುವ ನೆಪದಲ್ಲಿ ಕೋಣೆಗೆ ಹೋದವಳು. ನಾನು ಬಾತ್ರೂಮ್ ಇಂದ ಹೊರಗಡೆ ಬರುವಷ್ಟೊಳಗಡೆ ನಾನು ದಾನ ತಪ್ಪಿದ್ದೆ. ಅಷ್ಟರಲ್ಲಿ ಅವಳು ಯಾರೋ ಯಾರೋ ಮಿನ್ನ ಓಡೋಗಿದ್ದಾಳೆ. ನನ್ಗೆ ನಿಮ್ಮೇಲೆ ಯಾವುದು ದ್ವೇಷ ಇಲ್ಲ, ಆದ್ರೆ ನನ್ನಂತ ಅಮ್ಮಕ್ಕನಿಗೆ ಈ ರೀತಿ ಮಾಡಬಾರ್ದಾಗಿತ್ತು. ಆ ಕೋಪದಿಂದ ಈ ರೀತಿ ನಿಮ್ಮನ್ನು ಮಾತಾಡ್ಬಿಟ್ಟೆ, ದಯವಿಟ್ಟು ಕ್ಷಮಿಸಿ ಭವ. ನೋಡಪ್ಪ ಇಷ್ಟೊತ್ತಿನಲ್ಲಿ ಎಲ್ಲಿಗೆ ಹೋಗ್ತೀಯ? ದೈವ ತೋರಿದ ಕಡೆಗೆ ಹೋಗ್ತೀನಿ. ಸಂಶಯಭೂತ ಜೋಡಿಗಳನ್ನು ದೂರ ಮಾಡಿತ್ತು, ಸಂಶಯಭೂತ ಜೋಡಿಗಳನ್ನು ದೂರ ಮಾಡಿ
ಮಾಡಿತ್ತು ಸತ್ಯವೇನೆಂದು ಅರಿಯದ ಮನೆಗೆ ಚೂರಿಯ ಹಾಕಿತ್ತು ಯಾವ ಶಿಲ್ಪಿ ಯಾವ ಶಿಲ್ಪಿ ಕೆತ್ತಿದನು ಈ ಲೋಕದ ಚಿತ್ರವನ ಎಷ್ಟು ವರ್ಣಿಸಬೇಕು ಅವನ ಗುಣಗಾನನ ಅವನ ಗುಣಗಾನನ ಅವನ ಗುಣಗಾನನ ಅಯ್ಯೋ ನನ್ನ ತಂಗಿ ನಡತೆ ಕೆಟ್ಟವಳು ಅಪ್ಪ ಅಮ್ಮ ಇಂಥ ಸತ್ಯವಾದ ಮಾತುಗಳನ್ನು ಕೇಳಿಕೊಂಡಿರು ಮಗನೇ ಎಂದು ನನ್ನನ್ನು ಬಿಟ್ಟು ನೀವು ಕಣ್ಣು ಮರೆಯಾಗಿ ನೋಡಿ ನಮ್ಮ ಮೃದಂಗಿ ಏನು ಆಗಿರೋದಿಲ್ಲ ಚೆನ್ನಾಗೆ ಇರ್ತಾಳೆ ವಂಚನೆ ಕೂಡಿರುವ ಈ ಸಮಾಜದಲ್ಲಿ ನಮ್ಮಂತ ಮಾನಸ್ಥರಿಗೆ ಉಳಿಗಾಲವಿಲ್ಲ ಸಾರದ ಹೊಂದಿದ್ದರೆ ಹಣ ಹೊಂದಿದ್ದರೆ ಸಾಕು ಮೋಸ ವಂಚನೆ ಇವುಗಳೆಲ್ಲ ಕೂಡಿ ಸತ್ಯವನ್ನು ಮನೆ ಮಾಚಿ ಬಿಡುತ್ತವೆ ಸಾರದ ಮನೆ ಬೋ ಯಾವ ನನ್ನ ತಂಗಿಯ ಅಪ್ಪದ ಚಿನ್ನವೆಂದು ಭಾವಿಸಿದನ ಅವಳೇ ನಮಗೆ ಅಪಕೀರ್ತಿ ತಂದ ಮೇಲೆ ನಾವಿನ್ನು ಬದುಕಿನ ಬಾರಿ ಸಮಾಧಾನ ಮಾಡಿಕೊಳ್ಳ್ರಿ ಅಪ್ಪ ನನ್ನ ಮುತ್ತಿನ ತಂಗಿ ಮೋನ ಗೆಟ್ಟವಳು ನಮ್ಮ ಮನೆತನದ ಮೋನ ಮರ್ಯಾದಿಯಲ್ಲ ಹಾಡು ಇಲ್ಲ ಇಲ್ಲ ಅವಳು ಹರೋಜು ಇಲ್ಲ 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 ಇವಳು ಕೊಟ್ಟು ಬಿಟ್ಟಳು ಅವಳು ತೆಗೆದುಕೊಂಡು ಬಿಟ್ಟ ಮನದ ಮುಗಿಲು ನಡುಗಿದೆ ಮಮತೆ ಪ್ರೀತಿ ತುಂಬಿದ ಮೋಡವು ಚೂರಾಯಿತೆ ಅರಿದೆ ತುಂಬಲಿ ಅರಿದೆ ತಿಳಿಯದೆ ಕೋ ತಿಳಿಯದೆ ಎದೆಗೆ ಸಿಡಿಲು ಪಡೆಯಿತೇ
ಮಮತೆ ಪ್ರೀತಿ